ಪೂರ್ತಿ ಮನೆ ಯಾವುದು? ಅಮ್ಮ ಅಮ್ಮ, ನಮಸ್ಕಾರ ತಾಯಿ. ಸುಂದರ ಮೂರ್ತಿ ಮನೆ ಇದೇ ತಾನೆ? ನಾಗಮಂಗಲದಿಂದ ಬಂದಿದ್ದೀರಾ? ಯಾರು ಬೇಕಿತ್ತು? ನಾವು ನಾಗಮಂಗಲದವ್ರು ಅಲ್ಲ, ದಾವಣಗೆರೆಯವರು. ಸುಂದರ ಮೂರ್ತಿ ಮನೆ ಇದೇ ತಾನೆ? ಸುಣ್ಣ ಬಳಿಯವ್ರ ಮನೆನಾ? ಅಗೋ, ಎದುರುಗಡೆ ಕಾಣ್ತಿದೆಯಲ್ಲ, ಅದೇ ಅವ್ರ ಮನೆ. ಸುಣ್ಣ ಬಳಿಯವರಲ್ಲ, ನಮ್ಗೆ ಸುಂದರ ಮೂರ್ತಿ ಮನೆ ಬೇಕಾಗಿತ್ತು. ಓ, ಸುಂಕ ಕೇಳಕ್ ಬಂದಿದ್ದೀರಾ? ಮೊದ್ಲು ಹೇಳುತ್ತಾನೆ, ವಟಾರದ ಯಜಮಾನ್ರು ಇಲ್ಲಿಲ್ಲ, ಕಡೂರ್ನಾಗವ್ರೆ. ಅಯ್ಯೋ, ನಮಗೆ ಸುಂದರ ಮೂರ್ತಿ ಮನೆ ಬೇಕಾಗಿತ್ತಮ್ಮ. ನಿಮ್ಮ ಆಕೆಗೆ ಎದೆ ನೋವಾ? ಅಯ್ಯೋ ಅಮ್ಮ, ಸುಂದರ ಮೂರ್ತಿ ಮನೆ ಇದೇನಮ್ಮ. ಅಣಬೇಡಿ, ಸಮಾಧಾನ ಮಾಡ್ಕೊಡಿ, ನಿಮ್ಮ ಆಕೆಗೆ ಏನೂ ಆಗಕ್ಕಿಲ್ಲ, ಅದ್ಯಾವ್ರವ್ನೇ. ಅಮ್ಮ, ತಾಯೇ, ಮಹಾತಾಯೆ, ಬೆಳಿಗ್ಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನನ್ನ ಮೆದ್ಲು ತಿನ್ಬೇಡಮ್ಮ, ನಮಗೆ ಸುಂದರ ಮೂರ್ತಿ ಮನೆ ಬೇಕಾಗಿತ್ತು. ನಿಮ್ ಕಷ್ಟ ನಂಗೂ ಅರ್ಥ ಆಯ್ತದೆ, ಆದ್ರೆ ನಾನೇನ್ ಮಾಡಕ್ಕಾಯ್ತದೆ ಹೇಳಿ? ಯಾವ್ದಾದ್ರು ದೊಡ್ಡ ಡಾಕ್ಟರ್ ತವ ಕರ್ಕೊಂಡು. ಅಯ್ಯೋ, ಏನಪ್ಪ ನೀನು, ಒಂದ್ ಅಡ್ರೆಸ್ ಕೇಳಕ್ ಬರಲ್ಲ ನಿಮ್ಗೆ? ನಿನ್ನ ಅಪ್ಪ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ, ನಾನ್ ಕೇಳ್ತೀನಿ ಬಾ. ಮೇಡಮ್, ಸುಂದರ ಮೂರ್ತಿಯವ್ರ ಮನೆ ಇದೇ ತಾನೆ? ಇದೇ ತಾನೆ, ಅವ್ರ ಮೊದ್ಲು ಕೇಳಿದ್ದು. ಎಸ್ ಎಸ್, ಈ ಸುಣ್ಣ ಬಳಿಯವ್ರ ಮನೆ ಇದೆ ಅಂತ ಅವಾಗಿಂದ ಹೇಳ್ತಿಲ್ವಾ? ಸುಂದರ ಮೂರ್ತಿ ಯಾರು ಕೂಗಿದ್ದು? ನಾನೇ ಸುಂದರ ಮೂರ್ತಿ. ನಾನೇ? ನಿಜವಾಗ್ಲೂ ನೀವೇನಾ ಸುಂದರ ಮೂರ್ತಿ? ನಿಮ್ಗೆ ಅನುಮಾನ ಇದ್ರೆ ನಾನು ಹೆಂಡ್ತೀನಿ ಬೇಕಾದ್ರೆ ಕೇಳಿ. ಬೇಡ ಸರ್, ಇಷ್ಟೊತ್ತು ಅವ್ರು ಹೇಳುತ್ತಿನ ಮರೆಯೋದಿಕ್ಕೆ ಒಂದು ವರ್ಷ ಆದ್ರೂ ಬೇಕು. ಸರ್, ನಾವು ನಿಮ್ಮನ್ನ ನೋಡಕ್ಕೆ ಅಂತಲೇ ಬಂದಿದ್ದೀವಿ, ದಾವಣಗೆರೆಯಿಂದ. ನನ್ನ ನೋಡಕ್ಕ ಬನ್ನಿ, ನಡಿಯೇ. ಹಾ ಬನ್ನಿ ಬನ್ನಿ, ಕೂತ್ಕೋ ಕೂತ್ಕೋ, ನೀವು ಕೂತ್ಕೊಳ್ಳಿ. ಇನ್ನು ಅಲ್ಲಾಡಿಸ್ತಾನೆ ಇದ್ದೀರಾ? ನೀವೆಲ್ಲಿ ಪೂರ್ತಿ ಅಲ್ಲಾಡ್ಸಕ್ಕೆ ಬಿಟ್ಟಿಲ್ಲ, ಅರ್ಧದಲ್ಲೇ ಕರೆದು ಬಿಟ್ರಿ ನನ್ನ. ಇಟ್ಬಿಡಿ. ಇಡ್ಲ? ಹ್ಞೂ. ಆಮೇಲೆ ಏನು ಸಮಾಚಾರ? ನಿಮ್ಮ ಮಗಳನ್ನ ನಮ್ಮ ಮಗನ ತಂದ್ಕೋಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಓಹೋಹೋ, ತುಂಬ ಅದೃಷ್ಟ ಮಾಡಿದ್ವಿ ನಿಮ್ಮಂಥ ಸಂಬಂಧ ಬೆಳೆಸಕ್ಕೆ. ನಾವು ಏನ್ ಮಾಡ್ಕೊಂಡಿದ್ದೇನೆ ಹುಡುಗ? ಯಾಕೇನ್ ಮಾಡ್ಬೇಕು, ದಾವಣಗೆರೆಯಲ್ಲಿ ನಮ್ದು ದೊಡ್ಡ ಬಟ್ಟೆ ಫ್ಯಾಕ್ಟ್ರಿನೇ ಇದೆ. ಓ, ಆಗಿದ್ಮೇಲೆ ಸರಿ. ಏನ್ ಓದಿದಾನೆ? ಬಿಕಾಮು. ಆಹಾ, ಅದಕ್ಕೆ ಕಾಮ ಕೂತಿದ್ದಾನೆ. ನಿಮ್ ಮಗಳನ್ನ ನೋಡ್ಬಹುದಲ್ಲ? ಆಗಲ್ವಲ್ಲ. ಯಾಕೆ? ನೀವೊಂದು 18 ವರ್ಷ ಕಾಯ್ಬೇಕಲ್ಲ. ಇದು ಯಾಕೆ? ಇದು ಯಾಕೆ ಅಂದ್ರೆ, ನಮ್ಮ ಮದ್ವೆ ಆಗಿ 1 ವರ್ಷ ಆಗಿದೆ, ಈಗಿನ್ನೂ ಟ್ರೈ ಮಾಡ್ತಾ ಇದ್ದೀವಿ. ಒಂದು ವೇಳೆ ಹೆಣ್ಣು ಮಗು ಆದ್ರೆ ನೀವೊಂದು 18 ವರ್ಷ ಕಾಯ್ಬೇಕು ತಾನೆ? ನೀವು ಬಟ್ಟೆ ಫ್ಯಾಕ್ಟ್ರಿ ತಾನೆ ಇಟ್ಟಿರೋದು? ಮತ್ತೆ ತೆಂಗಿನಕಾಯಿ ಸೌಂಡ್ ಬರ್ತಾ ಇದೆ.